दक्षिण कन्नड़ मुगवीर महाजन संघ उच्चिल एमआरपीएल कॉर्पोरेट सोशल रेस्पॉन्सिबिलिटी इनिशिएटिव सहायक उच्चिल निर्माण मुगवीर भवन रविवार उद्घाटिसलायितु। मुगवीर भवन बीजेपी राज्याध्यक्ष नलीन कुमार कटील उद्घाटिसिदरु। ಈ ಸಂದರ್ಭ ಮಾತನಾಡಿದ ನಳಿನ್ ಕುಮಾರ್ ಕಟೀಲ್, ಹಿಂದೂ ಸಮಾಜದ ರಕ್ಷಣೆಗೆ ಯಾವುದೇ ರೀತಿಯ ರಾಜಕಾರಣವನ್ನು ಲೆಕ್ಕಿಸದೆ ಮೊಗವೀರರು ಇದೆ ತಟ್ಟಿ ನಿಂತಿದ್ದಾರೆ. ಎಲ್ಲದಕ್ಕೂ ಬದ್ಧವಾಗಿರುವ ಮೊಗವೀರರು ಪರಿಶ್ರಮ ಜೀವಿಗಳು ಎಂದು ಅವರು ಹೇಳಿದರು. ನಮ್ಮ ವಿಚಾರಧಾರೆಗೆ ಬದ್ಧವಾಗಿರುವ ಒಂದು ಸಮುದಾಯ ಅದು ಮೊಗವೀರ ಸಮುದಾಯ. ಹಾಗಾಗಿ ಆ ಸಮುದಾಯಕ್ಕೆ ಕೇಳಿದಾಗ ನಾವು ಸ್ಪಂದನೆ ಕೊಡಲು ನಮಗೆ ಭಗವಂತ ಆಶೀರ್ವಾದ ಮಾಡಿದ್ದಾರೆ. ಮೊಗವೀರ ಸಮುದಾಯ ಮೂರು ವಿಷಯಗಳನ್ನು ಇಲ್ಲಿ ಉಳಿಸಿದೆ. ನಾನು ಬಹಳ ಹೆಮ್ಮೆಯಿಂದ ಅವರ ನಮ್ಮ ಸಂಘದ ಸ್ವಯಂ ಸೇವಕನಾಗಿ ಕಳೆದವರು ಮೊಗವೀರ ಮನೆಯಲ್ಲಿ ಊಟ ಮಾಡಿ ಚಹಾ ಕುಡಿದು ನನ್ನ ನಿಶ್ಚಿತ ಕೇಳಿದೆ. ನಮ್ಮ ಜಿಲ್ಲೆಯ ಪ್ರಕೃತಿ ನಾಶ ಆದಾಗ ಪ್ರಕೃತಿಯ ನಾಶದ ವಿರುದ್ಧ ಪ್ರಕೃತಿಯನ್ನು ಉಳಿಸುವುದಕ್ಕೆ ಹೋರಾಟ ಮಾಡಿ ಯಶಸ್ವಿಯಾಗಿದೆ. ಮತ್ತು ಮೊಗವೀರ ಸಮುದಾಯದಿಂದ ನಾವು ಯಶಸ್ವಿಯಾಗಿದೆ. ಶಾಸಕರಾದ ಲಾಲಾಜಿ ಮಿಂಡನ್, ರಘುಪತಿ ಭಟ್, ಮಾಜಿ ಸಚಿವರಾದ ವಿನಯ್ ಕುಮಾರ್ ಸೊರಕೆ, ಪ್ರಮೋದ್ ಮಧ್ವರಾಜ್ ಶುಭ ಕೋರಿದ್ರು. ಅದರಲ್ಲೂ ಮೀನುಗಾರಿಕೆಗೆ ಧಕ್ಕೆ ಆಗುವಂತಹ ಸಂದರ್ಭದಲ್ಲಿ ಅವಿರತವಾದಂತಹ ಹೋರಾಟಗಳಾಗಿತ್ತು. ಎಷ್ಟೋ ಜನ ಜೈಲಿಗೆ ಹೋಗಿ ಪ್ರಾಣಾರ್ಪಣೆ ಮಾಡುವಂತಹ ಅಂತ ಹೋರಾಟದ ಹಿನ್ನೆಲೆಯಲ್ಲಿ ಮೀನುಗಾರರನ್ನು ಒಂದು ಭರವಸೆಯನ್ನು ಮೂಡಿಸುವುದರ ಜೊತೆಯಲ್ಲಿ ಎಂಆರ್ಪಿಎಲ್ ಒಂದು ಸ್ಥಾಪನೆ ಆಯಿತು. ಇವತ್ತು ನಮ್ಮ ಪ್ರತಿಷ್ಠಿತವಾದಂತಹ ಎಂಆರ್ಪಿಎಲ್. ಎಂಆರ್ಪಿಎಲ್ ಹೆಚ್ಚಿನ ಸಂದರ್ಭದಲ್ಲಿ ಅಂದಿನ ಸಂದರ್ಭದಲ್ಲಿ ನಮ್ಮ ಬಂದರು ಈ ಒಂದು ಮೀನುಗಾರಿಕೆಗೆ ಯಾವ ರೀತಿ ಧಕ್ಕೆ ಆಗಿದ ಆ ಧಕ್ಕೆಗೆ ಅನುಗುಣವಾಗಿ ಆ ಎಂಆರ್ಪಿಎಲ್ ಒಂದು ಋಣವನ್ನು ತೀರಿಸುವಂತ ಕೆಲಸ ಕಾರ್ಯವನ್ನು ಮಾಡಿದೆ. ಈ ಭವನಕ್ಕೆ ಎಂಆರ್ಪಿಎಲ್ ಅನುದಾನವನ್ನು ಕೊಟ್ಟಿದ್ದಾರೆ, ಅದು ನಮ್ಮ ಹಕ್ಕು ಅನ್ನುವಂತ ರೀತಿಯಲ್ಲಿ ಅವರು ಹೇಳಿದಂತೆ ಒತ್ತು ಕೊಡುವಂತ ಕಾರ್ಯಕ್ರಮ ಕೊಡ್ತೇವೆ. ದೊಡ್ಡ ಮೊತ್ತ ಕೊಟ್ಟಿದೆ, ಅದನ್ನು ನಾವು ಋಣವಾಗಿ ತಗೊಳ್ತೇವೆ, ಅದನ್ನು ತೀರಿಸ್ತೇವೆ ಅಂತ ಸರ್. ಇದು ನಮ್ಮ ಋಣ ಅಲ್ಲ, ಇದು ನಿಮ್ಮ ಹಕ್ಕು ಅಂತ ಈ ಟೈಮಲ್ಲಿ ನಾನು ಹೇಳಿ ಇಷ್ಟಪಡ್ತೀನಿ. ಸಚಿವರಾದ ಕೋಟ ಶ್ರೀನಿವಾಸ ಪೂಜಾರಿ, ವಿ ಸುನೀಲ್ ಕುಮಾರ್, ಮಹಾಜನ ಸಂಘದ ಅಧ್ಯಕ್ಷರಾದ ಜೆಸಿ ಕೋಟ್ಯಾನ್, ಉಪಾಧ್ಯಕ್ಷ ಸುಭಾಷ್ ಕಾಂಚನ್, ಕೋಶಾಧಿಕಾರಿ ಭರತ್ ಎರ್ಮಾಳು, ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ ಅಧ್ಯಕ್ಷರಾದ ಯಶ್ಪಾಲ್ ಎ ಸುವರ್ಣ, ಬೆಣ್ಣಿಕುದ್ರು ಶ್ರೀ ಕುಲಮಾಸ್ತ್ರಿ ಅಮ್ಮನವರ ದೇವಸ್ಥಾನದ ಆಡಳಿತಾತ್ ಸಮಿತಿಯ ಅಧ್ಯಕ್ಷರಾದ ಆನಂದ ಸಿಕುಂದರ್, ರಾಜ್ಯ ಮೀನುಗಾರಿಕಾ ಅಭಿವೃದ್ಧಿ ನಿಗಮ ಮಂಗಳೂರಿನ ಅಧ್ಯಕ್ಷರಾದ ನಿತಿನ್ ಕುಮಾರ್, ಎಂಆರ್ಪಿಎಲ್ ಗ್ರೂಪ್ ಜನರಲ್ ಮ್ಯಾನೇಜರ್ ಶ್ರೀಕೃಷ್ಣ ಹೆಗಡೆ, ಶಿವಮೊಗ್ಗ ಮಹಾನಗರ ಪಾಲಿಕೆಯ ಮಹಾಪೌರರಾದ ಸುನೀತಾ ಅಣ್ಣಪ್ಪ, ಮಲ್ಪೆ ಮೀನುಗಾರರ ಸಂಘದ ಅಧ್ಯಕ್ಷರಾದ ದಯಾನಂದ ಕೆ ಸುವರ್ಣ, ಉಚ್ಚಿಲ ಶ್ರೀ ಮಹಾಲಕ್ಷ್ಮೀ ದೇವಸ್ಥಾನ ಕ್ಷೇತ್ರಾಡಳಿತ ಸಮಿತಿ ಅಧ್ಯಕ್ಷ ವಾಸುದೇವ ಸಾಲ್ಯಾನ್, ಕಟ್ಟಡ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಹರಿಯಪ್ಪ ಕೋಟ್ಯಾನ್ ಮುಂತಾದವರು ಈ ವೇಳೆ ಹಾಜರಿದ್ದರು. ಸಭಾಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಜಿ ಶಂಕರ್ ಅವರು ಮಾತನಾಡುತ್ತಾ, ಸಮುದಾಯ ಭವನ ಮೊಗವೀರರ ಸ್ವಾಭಿಮಾನದ ಪ್ರತೀಕವಾಗಿದೆ. ದಕ್ಷಿಣದ ಕೇರಳದಿಂದ ಉತ್ತರದ ಕಾರವಾರದವರೆಗೆ ಈ ಜಾಗ ಲ್ಯಾಂಡ್ ಮಾರ್ಕ್ ಆಗಲಿದೆ. 14 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಕಾರ್ಯ ನಡೆದಿದೆ ಎಂದರು. ಮತ್ತೆಲ್ಲ ಸಮಾಜದ ಬಂಧುಗಳು ದಾನಿಗಳ ಒಂದು ಬೆವರಿನ ಹನಿ ಈ ಹಾಲಿಗೆ ಇದೆ. ಖಂಡಿತ ಎಲ್ಲರ ಒಂದು ಸ್ವಾಭಿಮಾನದ ಸಂಕೇತ ಅಂತ ಹೇಳಿಕ್ಕೆ ಬಹಳ ಸಂತೋಷಪಡ್ತೀನಿ. ಹಾಗೆ ದಿವಂಗತ ಸದೇ ಸಾಹುಕರು ಹರಿಮುರುಕೆ ಜಾಗ ಕೊಟ್ಟರು ನಮ್ಮ ಪುಣ್ಯಾತ್ಮ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತೇನೆ. ಸರ್ಕಾರ ಕೂಡ ಸಹಾಯ ಮಾಡಿದೆ. ದಕ್ಷಿಣದ ಕೇರಳದಿಂದ ಉತ್ತರದ
ಕಾರವಾರವರೆಗೆ ಈ ಒಂದು ಮಂಗೂರ ಭವನ ಒಂದು ಲ್ಯಾಂಡ್ ಮಾರ್ಕ್ ಅಂತ ಹೇಳಿಕ್ಕೆ ನಮ್ಗೆಲ್ಲರಿಗೂ ಒಂದು ಹೆಮ್ಮೆಯ. ಹಾಗೆ ಇದು ನನ್ನ ಹಿರಿಯ ಮಿತ್ರರು ಹೇಳಿದ ಮರೆಯಪ್ಪಕೋಟೆ ಎಲ್ಲ ಈ ಭಾಗದಲ್ಲಿ ಎಲ್ಲಿಯೂ ಒಂದು ಸೌಂಡ್ ಪ್ರೂಫ್ ಹಾಲ್ ಇಲ್ಲ. ಈ ಮಾಧವ ಮಂಗಲ ಸಭಾಭವನ ಇವತ್ತು ಸೌಂಡ್ ಪ್ರೂಫ್ ಇಕೋ ಇದು ಆಗಿದೆ. ಖಂಡಿತ ಎಲ್ಲ ಸಮಾರಂಭಕ್ಕೂ ಇದನ್ನ ನಾವು ಉಪಯೋಗ ಮಾಡ್ಕೋಬಹುದಾಗಿದೆ. ಇಲ್ಲಿ ಒಂದು 900-1000 ಒಂದು ಕೆಪಾಸಿಟಿ ಈ ಹಾಲ್, ಮೇಲ್ಗಡೆ ಒಂದು 800 ಕೆಪಾಸಿಟಿ ಇನ್ನೊಂದು ಹಾಲ್, 2 ಡೈನಿಂಗ್, 4 ಲಿಫ್ಟ್ ಎಲ್ಲ ಸೇರಿ ಬಹಳಷ್ಟು ಒಂದು 14 ಕೋಟಿಯ ವೆಚ್ಚ ಮಾಡಿದ್ದೇವೆ. ದೇವಸ್ಥಾನದ ಜೀರ್ಣೋದ್ಧಾರದ ಜೊತೆ ಜೊತೆಗೆ ಸಮಾಜಕ್ಕೆ ಏನಾದರೂ ಒಂದು ಕೊಡುಗೆ ಕೊಡಬೇಕಂತ ಮಹಾಜನ ಸಂಘ ಮತ್ತು ಎಲ್ಲ ನಮ್ಮ ಸಮಾಜದ ಮುಖಂಡರು ಸೇರಿ ಒಂದು ತೀರ್ಮಾನ ತೆಗೆದುಕೊಂಡು ಇವತ್ತು ಈ ಮಗುವಿನ ಭವನ ನಿಮ್ಮ ಕಣ್ಮುಂದೆ ನಿಂತಿದೆ. ಮಹಾಜನ ಸಂಘದ ಕಾರ್ಯದರ್ಶಿ ಸುಧಾಕರ ಕುಂದರ್ ವಂದನಾರ್ಪಣೆಗೆ ಇದ್ದರು. ಚಂದ್ರೇಶ್ ಪಿತ್ರೋಡಿ ಕಾರ್ಯಕ್ರಮ ನಿರೂಪಿಸಿದರು.